ಮನೆ ಬಾಗಿಲು ತೆಗೆದು ಹಂಗೆ ಬಿಟ್ಟು ಕೆಳಗಡೆ ಮನೆ ಬರ್ತ್ಡೇ ಪಾರ್ಟಿಗೆ ಹೋದೆ, ಪಾಪು ನಾಮಕರಣಕ್ಕೆ ಹೋದೆ, ಸೀತಾಳ ಸೀಮಂತಕ್ಕೆ ಹೋದೆ, ಅವಸರದಲ್ಲಿ ರೆಡಿಯಾಗಿ ಇನ್ನೆಲ್ಲೋ ಹೋದೆ ಅಂತ ಹೋಗೋರು ಈ ಸುದ್ದಿ ಒಂದ್ಸಾರಿ ನೋಡ್ಬೇಕು. ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಟಿ, ಫಸ್ಟ್ ಫ್ಲೋರ್ ಅಲ್ಲಿ ರಾಬರಿ. ಬೀಗ ಹಾಕದನ್ನ ಗಮನಿಸಿ ಚಿನ್ನಾಭರಣ ಲೂಟಿ. ಏ ಕಮಲಕ್ಕ, ನನ್ನ ಮಗಂದು ಮೊದಲನೇ ವರ್ಷದ ಬರ್ತ್ಡೇ ಇದೆ, ಬನ್ರಿ. ಒಂದೇ ಇರಕ ರೆಡಿ ಆಗ್ತಾ ಇದ್ದೀನಿ. ಬೇರೆ ಕಡೆ ಇದೀವ? ಒಂದೇ ಬಿಲ್ಡಿಂಗ್ ನಲ್ಲಿ ಇದೀವಿ. ನಾಲ್ಕು ಮೆಟ್ಟಲು ಇಳಿದ್ರೆ ಸಾಕು, ನಿಮ್ಮ ಮನೇಲಿ ಇರ್ತೀವಿ, ಬಂದೇ ಇರಕೋ. ಹೀಗೆ ಹೇಳ್ತಾ ಒಂದೇ ಬಿಲ್ಡಿಂಗ್ ಗ್ರೌಂಡ್ ಫ್ಲೋರ್ ನಲ್ಲಿ ಬರ್ತ್ಡೇ ಸಂಭ್ರಮ ನಡೀತಾ ಇತ್ತು. ಫಸ್ಟ್ ಫ್ಲೋರ್ ನಲ್ಲಿದ್ದ ಮಹಿಳೆ ಒಂದೇ ಮನೆಯಲ್ವಾ ಅಂತ ಬೀಗ ಹಾಕದೆ ಗ್ರೌಂಡ್ ಫ್ಲೋರ್ ಬರ್ತ್ಡೇ ಪಾರ್ಟಿಗೆ ಬಂದಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಕದೀಮರು 3 ನಿಮಿಷದಲ್ಲಿ ಮನೆಯಲ್ಲಿದ್ದ ಚಿನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಈ ಘಟನೆ ನಡೆದಿದ್ದು ಹೊಸೂರು ರಸ್ತೆಯ ಮಂಗಮ್ಮನ ಪಾಳ್ಯದಲ್ಲಿ. ಈ ಸಿಸಿಟಿವಿ ದೃಶ್ಯವನ್ನ ಒಮ್ಮೆ ನೋಡಿ, ಮನೆ ಗೇಟ್ ಒಳಗೆ ಸಡನ್ ಆಗಿ ನುಗ್ಗಿ ಬಿಡ್ತಾರೆ. ಬಳಿಕ ಎದ್ದೋ ಬಿದ್ದೋ ಅಂತ ಮೆಟ್ಟಿಲು ಹತ್ತುತ್ತಿರೋ ಕಳ್ಳರು ಫಸ್ಟ್ ಫ್ಲೋರ್ ಹತ್ತುತ್ತಾ ಇದ್ದಂಗೆ ಬಾಗಿಲು ಓಪನ್ ಆಗಿದ್ದನ್ನ ಗಮನಿಸಿ ನುಗ್ಗಿಯೇ ಬಿಡ್ತಾರೆ. ಕೈಗೆ ಸಿಕ್ಕ ಚಿನ್ನಾಭರಣ ದೋಚಿ ನೇಪಾಳಿ ಗ್ಯಾಂಗ್ ಗಾಯವಾಗಿದೆ. ಮದೀನಾ ನಗರದ ಅಕ್ಬರ್ ಅನ್ನುವವರ ಮನೆಯಲ್ಲಿ ಕಳ್ಳತನವಾಗಿದ್ದು ಬಂಡೆಪಾಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಇಬ್ಬರು ಆರೋಪಿಗಳನ್ನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳು ನೇಪಾಳ ಮೂಲದ ಮನೀಶ್ ತಾಪ, ಜತಿನ್ ಎನ್ನಲಾಗಿದೆ. ಈ ಬಗ್ಗೆ ಬಂಡೆಪಾಳ್ಯ ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣ ಕೂಡ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹಬ್ಬ ಮುಗಿಸಿ ಬೆಂಗಳೂರಿಗೆ ಜನ ವಾಪಸ್ ಆಗ್ತಾ ಇದ್ದಾರೆ, ಹಾಗಾಗಿ ಮ್ಯಾಜೆಸ್ಟಿಕ್ ಸುತ್ತ ಸಿಕ್ಕಾಪಡೆ ಜನ ಜಂಗುಳಿ ಕಾಣಿಸ್ತಾ ಇದೆ. ಟ್ರಾಫಿಕ್ ಜಾಮ್ ಆಗಿದೆ. ಸಾಲು ಸಾಲು ರಜೆಗಳಿದ್ದು ಹಬ್ಬ ಇತ್ತು, ಭರ್ಜರಿ ಹಬ್ಬಕ್ಕೆ ಅಂತ ಜನ ಎಲ್ಲ ಊರಿಗೆ ಹೋಗಿದ್ರು. ಇದೀಗ ಊರಿಂದ ವಾಪಸ್ ಬರ್ತಾ ಇದ್ದಾರೆ. ನಾಳೆ ಸೋಮವಾರ ಆಫೀಸ್ಗೆ ಹೋಗ್ಬೇಕು, ಹಾಗಾಗಿ ಬರ್ತಾ ಇದ್ದಾರೆ. ಸಾಲು ಸಾಲು ರಜೆಗಳಿದ್ವು, ಹಾಗಂತ ಊರಿಗೆ ಹೋಗಿದ್ರು ಜನ. ಲಾಂಗ್ ವೀಕೆಂಡು ಊರಿಗೆ ಹೋಗಿದ್ರು. ಎಲ್ಲ ಮುಗಿಸಿ ಇವತ್ತು ಸಿಕ್ಕಾಪಟ್ಟೆ ರಶ್ಶು ಮೆಜೆಸ್ಟಿಕ್ ಸುತ್ತಮುತ್ತ ಜನ. BMTC, ಮೆಟ್ರೋ ಎಲ್ಲ ಕಡೆ ತುಂಬಿ ತುಳುಕ್ತಾ ಇದ್ದಾರೆ. ಟ್ರಾಫಿಕ್ ಜಾಮ್ ಕೂಡ ಆಗಿದೆ ನಗರದಲ್ಲಿ. ತುಂಬಾ ಭಾರದ ಮನಸ್ಸಿಂದ ಜನ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಸಾಲ್ ಸಾಲ್ ರಜೆ ಇತ್ತು, ರಜೆಯನ್ನ ಮುಗಿಸ್ಕೊಂಡು ಇದೀಗ ಜನ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ಮೆಜೆಸ್ಟಿಕ್ ಭಾಗದಲ್ಲಿ ಇದ್ದೀನಿ. ನೀವು ನೋಡಬಹುದು ಯಾವ ರೀತಿಯಾಗಿ ಸಾಲ್ ರಜೆ ಇತ್ತು, ಹೀಗಾಗಿ ಜನ ತಮ್ಮ ಊರುಗಳಿಗೆ ದೀಪಾವಳಿ ಆಚರಿಸಲಿಕ್ಕೆ ಅಂತ ಹೋಗಿದ್ರು. ನಾಳೆಯಿಂದ ಕೆಲಸ, ಸೋಮವಾರ ರಜೆ ಎಲ್ಲ ಮುಗ್ದಿದೆ. ಕನ್ನಡ ರಾಜ್ಯೋತ್ಸವ ಮುಗೀತು, ಹಬ್ಬ ಮುಗೀತು, ಹೀಗಾಗಿ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಕಚೇರಿಗೆ ಹೋಗ್ಬೇಕು, ಬೇರೆ ಬೇರೆ ಕೆಲಸಗಳಿಗೆ ಹೋಗ್ಬೇಕಾಗುತ್ತೆ. ಹೀಗಾಗಿ ವಾಪಸ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ ಸುತ್ತಮುತ್ತ ಒಂದಿಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಒಂದ್ ಕಡೆ ಬಸ್ಗಳ ಓಡಾಟ, ಮತ್ತೊಂದ್ ಕಡೆ ಆಟೋಗಳು ಕೂಡ ಇದೆ. ಜನ ತಮ್ಮ ತಮ್ಮ ಜಾಗಗಳಿಗೆ ಹೋಗೋದಕ್ಕೆ ಮೆಜೆಸ್ಟಿಕ್ ಕೂಡ ಬರ್ತಾ ಇದ್ದಾರೆ. ಬ್ಯಾಗ್ ಗಳನ್ನ ತಗೊಂಡು ವಾಪಸ್ ಆಗ್ತಾ ಇರುವಂತದ್ದು. ಇನ್ನು ಹಬ್ಬದ ಪ್ರಯುಕ್ತ KSRTC ವತಿಯಿಂದ ವಿಶೇಷವಾಗಿ ಹೆಚ್ಚುವರಿ ಬಸ್ಗಳನ್ನ ಕೂಡ ಮಾಡಲಾಗಿತ್ತು. ದೀಪಾವಳಿ ಹಬ್ಬದಲ್ಲಿ ಸಾಕಷ್ಟು ಜನ ಊರಿಗೆ ಹೋಗ್ತಾರೆ ಅಂತ ಹೇಳಿ ಹೆಚ್ಚುವರಿ ಬಸ್ಗಳನ್ನ ಹಾಕಲಾಗಿತ್ತು. ಅದೇ ರೀತಿ ವಾಪಸ್ ಬರೋದಕ್ಕೂ ಕೂಡ ಹೆಚ್ಚುವರಿ ಬಸ್ಗಳನ್ನ ಹಾಕಲಾಗಿದೆ. ಸೊ ಬಸ್ಗಳಲ್ಲಿ ಬಂದಂತಹ ಜನ ಮೆಜೆಸ್ಟಿಕ್ ನಲ್ಲಿ ಇಳ್ಕೊಂಡು ಕೆಲವರು ಆಟೋಗಳಲ್ಲಿ, ಕೆಲವರು ಕ್ಯಾಬ್ಗಳಲ್ಲಿ, ಕೆಲವರು ಪಕ್ಕದಲ್ಲೇ ಇರುವಂತಹ BMTC ಬಸ್ಗಳ ಮೊರೆ ಹೋಗ್ತಾ ಇದ್ದಾರೆ. ಸೊ ತಮ್ಮ ಲಗೇಜ್ ನ ವಾಪಸ್ ತಗೊಂಡು ಬೆಂಗಳೂರಿನತ್ತ ಬರ್ತಾ ಇರುವಂತದ್ದು. ಈ ಭಾಗದಲ್ಲಿ ನೀವು ನೋಡಬಹುದು ಎಷ್ಟು ಜನ ವಾಪಸ್ ಆಗ್ತಾ ಇದ್ದಾರೆ ಅಂತ ಹೇಳಿ. ಟೋಲ್ಗಳಲ್ಲೂ ಕೂಡ ಇವತ್ತು ಪರ್ಸನಲ್ ಕಾರ್ಗಳಲ್ಲಿ ಹೋದಂತವರು ಕೂಡ ಅಲ್ಲೂ ಕೂಡ ಟ್ರಾಫಿಕ್ ಬಿಸಿ ಅವರಿಗೆ ತಟ್ಟಿರುತ್ತೆ. ಒಟ್ಟಾರೆ ಬೆಂಗಳೂರಿಗೆ ಹಬ್ಬವನ್ನ ಮುಗಿಸ್ಕೊಂಡು ಜನ ವಾಪಸ್ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆನ್ನು ನೋವಿನಿಂದ ಆಸ್ಪತ್ರೆ ಸೇರಿರೋ ದರ್ಶನ್ಗೆ ಆಪರೇಷನ್ ಮಾಡ್ಬೇಕಾ ಇಲ್ಲ ಫಿಸಿಯೋಥೆರಪಿನೇ ಸಾಕಾ ಅನ್ನೋ $1 million ಪ್ರಶ್ನೆಗೆ ನಾಳೆ ಉತ್ತರ ಸಿಗಲಿದೆ. ಅಷ್ಟಕ್ಕೂ ಮೆಡಿಕಲ್ ರಿಪೋರ್ಟ್ಗಳಿಗೆ ಯಾಕೆ ಇಷ್ಟು ಅರ್ಜೆಂಟು ಅಂತೀರಾ ನೋಡಿ. ದರ್ಶನ್ ಬೆನ್ನು ನೋವಿಗೆ ಯಾವಾಗ ಚಿಕಿತ್ಸೆ? ಆಪರೇಷನ್ ಮಾಡಲೇಬೇಕಾ, ಥೆರಪಿ ಸಾಕಾ?
ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅಂತಾನೆ ಹೆಸರು ಮಾಡಿದ ನಟ. ತನ್ನ ದೈತ್ಯಾಕಾರ ರೆಗಡ್ಡ ಡೈಲಾಗ್ನಿಂದಲೇ ಅಭಿಮಾನಿಗಳ ಸಾಮ್ರಾಜ್ಯ ಕಟ್ಟಿಕೊಂಡ ಚಕ್ರವರ್ತಿ. ಐಷಾರಾಮಿ ಲೈಫ್, ಕೈಗೊಬ್ಬ ಕಾಲಿಗೊಬ್ಬ ಸಹಾಯಕರನ್ನ ಇಟ್ಟುಕೊಂಡಿದ್ದ ಸಾರಥಿ ಸೆರೆಮನೆ ವಾಸದಿಂದ ಸೊರಗಿ ಸಣ್ಣಗಾಗಿ ಹೋಗಿದ್ದಾನೆ. ಭಯಂಕರ ಬೆನ್ನು ನೋವು, ಎಡಗಾಲು ನೋವಿನಿಂದ ನಿತ್ಯ ನರಳಾಡುತ್ತಿದ್ದಾನೆ. ಅನಾರೋಗ್ಯದ ಕಾರಣಕ್ಕಾಗಿಯೇ ದರ್ಶನ್ಗೆ ಹೈಕೋರ್ಟ್ ಮಧ್ಯಂತರ ಜಾಮೀನು ನೀಡಿತ್ತು. ಜೈಲಿನಿಂದ ಹೊರಬಂದ ಮೊದಲ ಎರಡು ದಿನ ದರ್ಶನ್ ಮಗ ಮತ್ತು ಕುಟುಂಬಸ್ಥರ ಜೊತೆ ಕಾಲ ಕಳೆದಿದ್ರು. ದೀಪಾವಳಿಯ ಹಬ್ಬದೊಂದೇ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ರು. ಕೋರ್ಟ್ ಒಂದು ವಾರದೊಳಗೆ ವೈದ್ಯಕೀಯ ವರದಿಗಳನ್ನು ನೀಡಲು ಸೂಚಿಸಿದ್ದು, ಕೋರ್ಟ್ಗೆ ದಾಸನ ವೈದ್ಯಕೀಯ ವರದಿಗಳನ್ನು ನೀಡಲು ಕೇವಲ ಮೂರು ದಿನ ಮಾತ್ರ ಬಾಕಿ ಇದೆ. ಬೆಂಗಳೂರಿನ ಕೆಂಗೇರಿಯಲ್ಲಿರೋ ಬಿಜಿಎಸ್ ಆಸ್ಪತ್ರೆಯಲ್ಲಿ ಎರಡು ದಿನದಿಂದ ದರ್ಶನ್ಗೆ ಎಲ್ಲಾ ಮಾದರಿಯ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಲಾಗಿದೆ. ಎಲ್ಲ ಮೆಡಿಕಲ್ ರಿಪೋರ್ಟ್ಗಳು ಡಾಕ್ಟರ್ ಕೈ ಸೇರಿದ ಬಳಿಕವೇ ದರ್ಶನ್ ಆಪರೇಷನ್ ಭವಿಷ್ಯ ನಿರ್ಧಾರವಾಗಲಿದೆ. ಆಪರೇಷನ್ ಬದಲು ಫಿಸಿಯೋಥೆರಪಿಯಲ್ಲಿಗೆ ನೋವು ಗುಣಪಡಿಸಬಹುದಾ ಎಂದು ವೈದ್ಯರು ನಿರ್ಧರಿಸಲಿದ್ದಾರೆ. ದರ್ಶನ್ಗೆ ಆಪರೇಷನ್ ಮಾಡಲೇಬೇಕಾ ಅಂದು ವೈದ್ಯರು ನಿರ್ಧರಿಸಿದ್ರೆ ಇನ್ನಷ್ಟು ದಿನ ಕಾಟೇರ ಆಸ್ಪತ್ರೆಯಲ್ಲೇ ಕಾಲ ಕಳೆಯಬೇಕಾಗುತ್ತದೆ. ಎಲ್ಲ ಫಿಸಿಯೋಥೆರಪಿ ಸಾಕು ಅಂತ ಕೋರ್ಟ್ಗೆ ವರದಿ ನೀಡಿದ್ರೆ ದಾಸಾಗೆ ಮತ್ತೆ ಕಷ್ಟದ ಕಾಲ ಶುರುವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮನೆ ಬಾಗಿಲು ತೆಗೆದು ಹಂಗೆ ಬಿಟ್ಟು ಕೆಳಗಡೆ ಮನೆ ಬರ್ತ್ಡೇ ಪಾರ್ಟಿಗೆ ಹೋದೆ, ಪಾಪು ನಾಮಕರಣಕ್ಕೆ ಹೋದೆ, ಸೀತಾಳ ಸೀಮಂತಕ್ಕೆ ಹೋದೆ, ಅವಸರದಲ್ಲಿ ರೆಡಿಯಾಗಿ ಇನ್ನೆಲ್ಲೋ ಹೋದೆ ಅಂತ ಹೋಗೋರು ಈ ಸುದ್ದಿ ಒಂದ್ಸಾರಿ ನೋಡಬೇಕು. ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಟಿ, ಫಸ್ಟ್ ಫ್ಲೋರ್ ಅಲ್ಲಿ ರಾಬರಿ. ಬೀಗ ಹಾಕದ್ದನ್ನ ಗಮನಿಸಿ ಚಿನ್ನಾಭರಣ ಲೂಟಿ. ಏ ಕಮಲಕ್ಕ, ನನ್ ಮಗಂದು ಮೊದಲನೇ ವರ್ಷದ ಬರ್ಡೇ ಇದೆ, ಬನ್ರಿ ಒಂದೇ ಇರಕ ರೆಡಿ ಆಗ್ತಾ ಇದ್ದೀನಿ. ಬೇರೆ ಕಡೆ ಇದೀವ? ಒಂದೇ ಬಿಲ್ಡಿಂಗ್ ನಲ್ಲಿ ಇದೀವಿ. ನಾಲ್ಕು ಮೆಟ್ಟಲು ಇಳಿದ್ರೆ ಸಾಕು, ನಿಮ್ ಮನೇಲಿ ಇರ್ತೀವಿ, ಬಂದೇ ಇರಕೋ. ಹೀಗೆ ಹೇಳ್ತಾ ಒಂದೇ ಬಿಲ್ಡಿಂಗ್ ಗ್ರೌಂಡ್ ಫ್ಲೋರ್ ನಲ್ಲಿ ಬರ್ತ್ಡೇ ಸಂಭ್ರಮ ನಡೀತಾ ಇತ್ತು. ಫಸ್ಟ್ ಫ್ಲೋರ್ ನಲ್ಲಿದ್ದ ಮಹಿಳೆ ಒಂದೇ ಮನೆಯಲ್ವಾ ಅಂತ ಬೀಗ ಹಾಕದೆ ಗ್ರೌಂಡ್ ಫ್ಲೋರ್ ಬರ್ತ್ಡೇ ಪಾರ್ಟಿಗೆ ಬಂದಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಕದೀಮರು ಮೂರೇ ನಿಮಿಷದಲ್ಲಿ ಮನೆಯಲ್ಲಿದ್ದ ಚಿನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಈ ಘಟನೆ ನಡೆದಿದ್ದು ಹೊಸೂರು ರಸ್ತೆಯ ಮಂಗಮ್ಮನ ಪಾಳ್ಯದಲ್ಲಿ. ಈ ಸಿಸಿಟಿವಿ ದೃಶ್ಯವನ್ನ ಒಮ್ಮೆ ನೋಡಿ ಮನೆ ಗೇಟ್ ಒಳಗೆ ಸಡನ್ ಆಗಿ ನುಗ್ಗಿಬಿಡ್ತಾರೆ. ಬಳಿಕ ಎದ್ದೋ ಬಿದ್ದೋ ಅಂತ ಮೆಟ್ಟಿಲು ಹತ್ತುತ್ತಿರೋ ಕಳ್ಳರು ಫಸ್ಟ್ ಫ್ಲೋರ್ ಹತ್ತತಾ ಇದ್ದಂಗೆ ಬಾಗಿಲು ಓಪನ್ ಆಗಿದ್ದನ್ನ ಗಮನಿಸಿ ನುಗ್ಗಿಯೇ ಬಿಡ್ತಾರೆ. ಕೈಗೆ ಸಿಕ್ಕ ಚಿನ್ನಾಭರಣ ದೋಚಿ ನೇಪಾಳಿ ಗ್ಯಾಂಗ್ ಗಾಯವಾಗಿದೆ. ಮದೀನಾ ನಗರದ ಅಕ್ಬರ್ ಅನ್ನುವವರ ಮನೆಯಲ್ಲಿ ಕಳ್ಳತನವಾಗಿದ್ದು ಬಂಡೆಪಾಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಇಬ್ಬರು ಆರೋಪಿಗಳನ್ನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳು ನೇಪಾಳ ಮೂಲದ ಮನೀಶ್ ತಾಪ, ಜತಿನ್ ಎನ್ನಲಾಗಿದೆ. ಈ ಬಗ್ಗೆ ಬಂಡೆಪಾಳ್ಯ ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣ ಕೂಡ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.